ನಮಸ್ಕಾರ ಸ್ನೇಹಿತರೆ, ಟೈಲರ್ ಜೊತೆ ಮಂಚ ಹತ್ರ ಆಡಿದ ಯುವತಿ ಆಗಿದ್ದೇನೆ. ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಒಬ್ಬಳು ತನ್ನ ಬ್ಲೌಸ್ ಅನ್ನು ಹೊಲಿಸ್ಕೋಬೇಕು ಅಂತ ಹೇಳಿ ಇದಕ್ಕೆ ಬರ್ತಾಳೆ. ಅಲ್ಲಿ ಅವನು ನೋಡಿದ್ರೆ ತುಂಬಾನೇ ಒಳ್ಳೆ ಯಂಗ್ ಆಗಿ ಹುಡುಗ ಇರ್ತಾನೆ. ಅವಳು ಕೂಡ ಮದುವೆ ಆಗಿರೋದು ಆಂಟಿ ಆಗಿರ್ತಾಳೆ. ಮನೇಲಿ ಯಾವುದೇ ರೀತಿಯಲ್ಲಿ ಕೂಡ ಅವಳಿಗೆ ಏನು ಸಿಗ್ತಿರೋದನ್ನ ಆಮೇಲೆ ಅವನಿಗೆ ಬಂದು ಅಳತೆ ಕೊಡ್ತಿರ್ತಾಳೆ. ಅಳತೆ ಕೊಡ್ಬೇಕಾದ್ರೆ ಬೆನ್ನು ಅದು ಇದು ಅಂತ ಅಳತೆ ತಗೊಂಡಿರ್ತಾನೆ. ಅವನ ಕೈ ಸೊಗದಾಗಿರಲ್ಲ, ಇವಳಿಗೆ ಮೂಡ್ ಚೇಂಜ್ ಆಗ್ತಿರತ್ತೆ. ಇದನ್ನು ಕೂಡ ಅವನು ಗಮನಿಸ್ತಾನೆ. ಹಾಗೆ ಅವನು ಟೈಪ್ ಅಳತೆ ತಗೊಂತ ತಗೊಂತ ಅವಳ ಹತ್ರಕ್ಕೆ ಬರ್ತಾನೆ. ತಕ್ಷಣ ಅವಳು ಫೋನ್ ಬಂತು ಅಂತ ಹೇಳ್ಬಿಟ್ಟು ತಕ್ಷಣ ಸರಿ ನನಗೆ ಹೊಲ್ದಿಟ್ಟು ನಾಳೆ ಬಂದು ಇಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಯಾಕೆಂದರೆ ಅವಳಿಗೂ ಕೂಡ ಗೊತ್ತಾಗಿರುತ್ತೆ ಇವನು ನನ್ನ ಹತ್ರ ಬರ್ತಿದ್ದಾನೆ ಅಂತ. ಸರಿ ಅಂತ ಹೇಳಿ ಅವನು ಎಂಥ ಚಾನ್ಸ್ ಮಿಸ್ ಆಯ್ತಲ್ಲ ಅಂದ್ಕೊಳ್ತಾನೆ. ಆಮೇಲೆ ಮತ್ತೆ ಮಾನ್ಯದನ್ನು ಅವಳು ಇಸ್ಕೊಳೋಕೆ ಅಂತ ಬರ್ತಾಳೆ. ಇಸ್ಕೊಳೋಕೆ ಅಂತ ಬಂದಮೇಲೆ ಮತ್ತೆ ಇಬ್ಬರು ಕಣ್ಣು ಕಣ್ಣಲ್ಲೇ ಸೆಳೆತ ಆಗುತ್ತೆ. ಆದಮೇಲೆ ನಿಮ್ಮ ಫೋನ್ ನಂಬರ್ಸ್ ಕೊಡ್ಬೋದು ಅಂತ ಹೇಳಿ ಅವಳು ಕೇಳ್ತಾಳೆ. ಸರಿ ಅಂತ ಹೇಳಿ ಫೋನ್ ನಂಬರನ್ನು ಕೊಡ್ತಾನೆ. ಆಮೇಲೆ ನಾನೇ ಬೇಕಾದಾಗ ಕಾಲ್ ಮಾಡ್ತೀನಿ, ಯಾವಾಗ ಅಂಗಡಿದ್ರೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಸರಿ ಅಂತ ಹೇಳಿ ಫೋನ್ ನಂಬರ್ ಕೊಡ್ತಾನೆ. ಹೀಗೆ ದಿನ ಕಳೆಯುತ್ತೆ. ಹಾಗೆ ಒಂದು 3 ದಿನ ಆದಮೇಲೆ ಅವಳಿಗೆ ಫೋನ್ ಮಾಡ್ತಾಳೆ. ಹೀಗೆ ಮಾತಾಡಿಸ್ತಾಳೆ, ನೀವು ನನ್ನ ಮನೆ ಮುಟ್ಟಿದ ಯಾವ ಥರ ಅಂತ ಚೆನ್ನಾಗಿ ಗೊತ್ತಾಯಿತು, ನೀವು ನನ್ನ ಮನೆಗೆ ಬರ್ಬೋದಾ ಅಂತ ಕೇಳಿ ಅವಳಿಗೆ ಕೇಳ್ತಾಳೆ. ಹೌದು, ಅವಳೇ ಆಫರ್ ಕೊಟ್ಟಾಗ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಅವತ್ತಲ್ಲಿ ಏನು ಮಾಡಬೇಕು ಅಂತಿದ್ರು ಅದನ್ನು ಇಡ್ಲಿ ಮಾಡಿ ಅವತ್ತು ತಕ್ಷಣ ಅಲ್ಲಿಂದ ನೀವು ಅದನ್ನೇ ಮುಂದುವರಿಸಿದ್ರೆ ಯಾರಾದ್ರು ಬಂದಿದ್ರೆ ಇಬ್ರಿಗೂ ಸಮಸ್ಯೆ ಆಗುತ್ತೆ ಅಂತ ನಾನೇ ಅಲ್ಲಿಂದ ಹೋದೆ. ನೀವು ಮೊನ್ನೆ ಮುಟ್ಟಿಸಲಿಂದ ನಾನು ನಿದ್ದೆನೂ ಕೂಡ ಬರ್ತೀನಿ ಅಂತ ಹೇಳಿ ಕೇಳ್ತಾಳೆ. ಸರಿ ಅಂತ ಹೇಳಿ ಇಬ್ರು ಸೇರ್ಕೊಂಡು ಟೈಲರ್ ಜೊತೆ ಮಂಚದ ಆಡ್ತಾಳೆ ಆ ಯುವತಿ. ನೋಡೋದ್ರ ಸ್ನೇಹಿತರೆ ಎಂತ ಚೆನ್ನಾಗಿರ್ತಾರೆ ಅಂತ. ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿದ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.